नमस्कार नहीं नोड़ी न्यूज फस्ट विशेष कार्यक्रम नान परणिका इवतु एम टी बी नागराज बड़ी एलाो पित्राजित बंद अदृष्ट बंद एम टी बी प्रति संपत् हिंदे बेवर हनि श्रम इद्यादू बंदू दू एम टी बी जीवन चरित्रे निजक्कू ईगिन युवकरिगे स्फूर्ति अंद्रे तप्पागलिक्किल्ल निज एम टी बी नागराज इवत्तु राजनंते बाळ्तिद्दारे समृद्धवागिद्दारे अवर लाइफ स्टाइल नोडी वाव अन्नो जनरिद्दारे आद्रे इद्यावदू मोदलिनिंद इद्दिद्दल्ल एमटीबी नागराज बाल्य खंडित हीगिरलिल्ल अवर यव्वनवु इष्टु सुखकरवागिरलिल्ल अल्लिद्दिद्दु श्रम बदुकु कट्टिकोळ्ळो सवालु अवर बदुकिन स्फूर्तिदायक पुटगळ आ स्फूर्ति तुंबो कथेयन्न निमगे हेळ्तीवि एमटीबी अवरा इष्टोंदु जनसेविया हिंदे साकुष्टु नोविना मजलुगळिवे तम कनसु ननसागिसलु एमटीबी पट्टिरुव श्रम अष्टिष्टल्ल एमटीबी अवरु हुट्टिदु 1951 रल्लि तंदे नागप्प ताई मुनियम्म मूवरु मक्कळल्लि एरडने अवरु प्राथमिक शिक्षण आरंभवागुवुदु 1956 रल्लि गरुडाचार पाळ्यदल्लि आदरे एसएसएलसी आगतिदंते शालियना बिट्रू एमटीबी स्नेहितरा सहवास जोरागित्तु तंदे तायली आतंकवू हेच्चायतु इदे कारणक्के मने इंदले दूरविट्रंते मग कनिष्ठ पक्ष डिग्री माडली अन्नो बयके तंदे यद्दागित्तु आदरे एमटीबी सिद्धरिरलिल्ल नम तंदे तायवरु नीनु स्कूल होगबेकु स्कूल बिट्टु बंदिद्दे स्कूल गे होगबेकु अंत हेळि नन्न मनेगे सेरिसलिल्ल ನಿನ್ನ ಮನೆಗೆ ಬರಬೇಡ ನೀನು ಸ್ಕೂಲ್ಗೆ ಹೋಗಲೇಬೇಕು ನೀನು ಅಟ್ ಲೀಸ್ಟ್ ಒಂದು ಡಿಗ್ರಿ ಆದರೂ ಮಾಡಬೇಕು ಅಂತ ಹೇಳಿ ಬಹಳಷ್ಟು ನನಗೆ ಮೇಲೆ ಒತ್ತಾಯ ಮಾಡಿ ನನ್ನನ್ನು ಮನೆನೇ ಸೇರಿಸಲಿಲ್ಲ ಹೊರದ ಮನೆಯಿಂದ ಆಚೆ ಕಳಿಸ್ಬಿಟ್ರು ಹಾಗೆ ಒಂದು 15 20 ದಿವಸಗಳ ಕಾಲ ನಮ್ಮ ಪಕ್ಕದ ಮನೆಯವರು ನನ್ನ ಕರ್ಕೊಂಡೋಗಿ ಅವರ ಮನೆಯಲ್ಲಿ ಇಟ್ಕೊಂಡಿದ್ರು ಅವರ ಮನೆಯಲ್ಲೇ 15 ದಿವಸ ಊಟ ಉಪಚಾರ ಎಲ್ಲವನ್ನೂ ಅವರ ಮನೆಯಲ್ಲೇ ಊಟ ಮಾಡ್ಕೊಂಡಿದ್ದೆ ಒಂದು 15 20 ದಿವಸ ಆದಮೇಲೆ ನಮ್ಮ ತಾಯಿಯವರು ಬಂದು ನನ್ನ ಕರ್ಕೊಂಡು ಹೋದರು ತಿರುಗಿ ವಾಪಸ್ ಮನೆಗೆ ಅವತ್ತು ಮತ್ತೆ ನಮ್ಮ ತಂದೆಯವರು ಕರೆಸಿ ಕೇಳಿದ್ರು ತಿರುಗಿ ನೀನು ಸ್ಕೂಲ್ಗೆ ಹೋಗ್ತೀಯ ಅಂತ ಇಲ್ಲ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಮತ್ತೆ ಏನು ಕೆಲಸ ಮಾಡ್ತೀಯಾ ಅಂತ ಕೇಳಿದ್ರು ನಾನು ವ್ಯವಸಾಯ ಮಾಡ್ತೀನಿ ಆಯ್ತು ಅಂತ ಹೇಳಿ ವ್ಯವಸಾಯ ಮಾಡಲಿಕ್ಕೆ ನನ್ನನ್ನು ಮನೆಯಲ್ಲಿದ್ದಂಥ ಸಂಬಳದ ಆಳುಗಳಿದ್ದರು ಕೆಲಸ ಮಾಡೋಂತಹ ವ್ಯವಸಾಯ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿದ್ದರು ಅವರ ಜೊತೆಯಲ್ಲಿ ಬಿಟ್ಟು ವ್ಯವಸಾಯ ಮಾಡಾಗ ನನ್ನನ್ನು ಕಳಿಸ್ರು ಅವತ್ತು ನಮಗೆ ಒಂದು 10 ಎಕರೆ ಜಮೀನಿತ್ತು ನಮಗೆ ಅಂದರೆ ನಮ್ಮ ಕುಟುಂಬಕ್ಕೆ 10 ಎಕರೆ ತಂದೆ ಬಳಿ ಇದ್ದಿತ್ತು 10 ಎಕರೆ ಜಮೀನು ತಂದೆಗೆ 3 ಜನ ಪತ್ನಿಯರು ಅವರ ಮಕ್ಕಳಿಗೂ ಆ ಜಾಗ ಸೇರಿತ್ತು ಆದರೆ ಕೃಷಿ ಮಾಡ್ತೀನಿ ಅಂತ ಹೋದ ಎಂಟಿಬಿ ಕೃಷಿ ಮಾಡಿದ್ದು ಒಂದೇ ವರ್ಷ ತಂದೆ ನಾಗಪ್ಪ ಪಾರ್ಟ್ನರ್ಶಿಪ್ ನಲ್ಲಿ ಪ್ಲಾಂಟೇಶನ್ ತಗೊಂಡು ಆರ್ಮಿಗೆ ಮರ ಸಪ್ಲೈ ಮಾಡೋ ಕೆಲಸ ಮಾಡ್ತಿದ್ರು ಇಟ್ಟಿಗೆ ಮಾರಾಟದ ಕೆಲಸವನ್ನೂ ಮಾಡ್ತಿದ್ರು ಕೃಷಿ ಕೈ ಹಿಡಿಯದ ಕಾರಣ ಫ್ಯಾಕ್ಟರಿ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು ಎಂಟಿಬಿ ಐಟಿಐ ಆನ್ಸ್ಲರಿ ಇಂಡಸ್ಟ್ರೀಸ್ ಅಂತ ಹೇಳಿ ಅಲ್ಲಿ ಬಹಳ ಮಹಿಳೆಯರೇ ಕೆಲಸ ಮಾಡ್ತಾ ಇದ್ರು ಅಲ್ಲಿ ನಮ್ಮೋರೇ ಗರುಡಾಚಾರಪಾಳ್ಯದಲ್ಲಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳನ್ನ 3 ಜನ ಅವರು ಅಲ್ಲಿ ನಮಗೆ ಕೆಲಸಕ್ಕೆ ಸೇರಿಸ್ತರು 1968 ಆಗ ಅಲ್ಲಿ ಎಷ್ಟಪ್ಪ ಸ್ಯಾಲ್ರಿ ಅಂದರೆ 35 ರೂಪಾಯಿ ಸ್ಯಾಲ್ರಿ ಆ 35 ರೂಪಾಯಿ ಸ್ಯಾಲ್ರಿಗೆ ನಾನು 69 70 ಗಂಟೆ ನಾನು ಅಲ್ಲಿ ಕೆಲಸ ಮಾಡಿದೆ 2 ವರ್ಷ 35 ರೂಪಾಯಿ ಸ್ಯಾಲ್ರಿಗೆ ಅಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಸುಮಾರು 2 ವರ್ಷಗಳ ಕಾಲ ತಿಂಗಳಿಗೆ ಕೇವಲ 35 ರೂಪಾಯಿ ಸಂಬಳ ಪಡ್ಕೊಂಡು ದುಡಿದ್ರು ಎಂಟಿಬಿ ಅಷ್ಟೊತ್ತಿಗೆ ಮಹದೇವಪುರ ಇಂಡಸ್ಟ್ರಿಯಲ್ ಏರಿಯಾಗೆ 25 ಕ್ಕೂ ಹೆಚ್ಚು ಫ್ಯಾಕ್ಟರಿ ಆರಂಭ ಆದವು
ಈ ವೇಳೆ ತಮ್ಮ ಮೊದಲ ಪತ್ನಿಯ ಮಗನ ಹಾದಿಯನ್ನೇ ಹಿಡಿಯೋಕೆ ತಂದೆ ಎಂಟಿಬಿಗೂ ಸೂಚಿಸಿದ್ರು. ಆ 71ರಲ್ಲಿ ನಮ್ಮ ದೊಡ್ಡಣ್ಣ, ನಮ್ಮ ಮೊದಲನೇ ಹೆಂಡತಿ ಅಣ್ಣ ಅವರು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ರು. ಅವಾಗ ನಮ್ಮ ತಂದೆಯವರು ಹೇಳಿದ್ರು, ನೀನು ಹೋಗಿ ಇವ್ರ ಜೊತೆಯಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡು, ಇವ್ರ ಜೊತೆಯಲ್ಲಿ ನೀನು ಸಪೋರ್ಟಿವ್ ಆಗಿರು, ನಿನಗೆ ಬರೋವಂಥ ಲಾಭದಲ್ಲಿ ನಿನಗೂ ಕೂಡ ಪಾಲು, ನಿಮ್ಮ ಅಣ್ಣವರು ನಿನಗೆ ಅದರಲ್ಲಿ ಭಾಗಾಂಶ ಕೊಡ್ತಾರೆ ಅಂತ ಹೇಳಿದ್ರು. ನಾನು ಅವ್ರ ಜೊತೆಯಲ್ಲಿ ಹೋಗಿ ಒಂದೂವರೆ ವರ್ಷ ಕೆಲಸ ಮಾಡಿದೆ. ಅವರು ನಮ್ಮ ದೊಡ್ಡಣ್ಣ, ಹಿರಿಯರು ನಮಗೆಲ್ಲರಿಗಿಂತ. ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ಒಂದೂವರೆ ವರ್ಷ ಕೆಲಸ ಮಾಡಿದೆ. ಒಂದು 10-15 ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಿದ್ವಿ. ಅದೆಲ್ಲ ಲಾಭ ಬಂತು. ಆ ಬಂದಿದ್ದಲ್ಲೇ ಸಣ್ಣ ಪುಟ್ಟ ಲಾಭ ನನಗೂ ಸ್ವಲ್ಪ ಕೊಡೋರು. ಆದ್ರೆ ಬರೋ ಅಲ್ಪ ಸ್ವಲ್ಪ ಲಾಭದ ಮೇಲೆ ಎಂಟಿಬಿಗೆ ಮನಸ್ಸಿರಲಿಲ್ಲ. ತಾನೇ ಏನನ್ನಾದ್ರೂ ಮಾಡಬೇಕು, ದೊಡ್ಡದು ಮಾಡಬೇಕು, ಸ್ವಂತವಾಗಿ ಮಾಡಬೇಕು ಅನ್ನೋ ಬಯಕೆ ಅದನ್ನ ತಂದೆಯ ಮುಂದಿಟ್ರು ಎಂಟಿಬಿ. ಆಗ ಅನ್ನಿಸ್ತು, ಇಲ್ಲ ನಾನೇ ಏನಾದರೂ ಸ್ವಇಚ್ಛೆಯಿಂದ ಸ್ವಂತ ವ್ಯಾಪಾರ ಮಾಡಬೇಕು ಅಂತೇಳಿ ನಾನಾಗ ನಮ್ಮ ತಂದೆಯವ್ರನ್ನ ಕೇಳಿದೆ. ಇಲ್ಲಿ ಭಾಳಷ್ಟು ಕಾರ್ಖಾನೆಗಳಾಗ್ತಾ ಇದ್ದಾವೆ, ಆ ಕಾರ್ಖಾನೆಗಳಿಗೆ ಬಿಲ್ಡಿಂಗ್ ಕಟ್ಟಡಗಳು ಕಟ್ಟಲಿಕ್ಕೆ ಅಲ್ಲಿಗೆ ಬೇಕಾದಂಥ ಮರಳು, ಕಲ್ಲು, ಜಲ್ಲಿ ಇಂಥದ್ದು ಸಪ್ಲೈ ಮಾಡಲಿಕ್ಕೆ ನಾನು ಮಾಡ್ತೀನಿ, ನಮಗೊಂದು ಲಾರಿ ಕೊಡಿಸಿ ಅಂತ ಹೇಳಿದೆ ನಮ್ಮ ತಂದೆಯವ್ರಿಗೆ. ಸರಿ ಕೇಳ್ಕೊಂಡ ನಮ್ಮ ತಂದೆಯವರು ಹೇಳಿದ್ರು, ಲಾರಿ ವ್ಯಾಪಾರ ನಮಗೆ ಆಗ ಬರಲ್ಲ. ನಾನು 2 ಸಾರಿ ಲಾರಿ ಇಟ್ಕೊಂಡು ಲಾರಿನಲ್ಲಿ ನಮಗೆ ಲಾಸ್ ಆಗಿಬಿಟ್ಟಿದೆ, ಲಾರಿ ಬಿಸ್ನೆಸ್ ಬೇಡ, ಬೇರೆ ಏನಾದರೂ ಮಾಡು ಅಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲ ಲಾರಿ ಬಿಸ್ನೆಸ್ಸೇ ಈಗ ಸದ್ಯಕ್ಕೆ, ಇನ್ನು ಬೇರೆ ಬಿಸ್ನೆಸ್ ಏನು ಮಾಡೋಕ್ಕೆ ನಮಗಷ್ಟು ಸಾಮರ್ಥ್ಯ ಶಕ್ತಿ ಇಲ್ಲ, ನನಗೆ ವಿದ್ಯಾಭ್ಯಾಸನೂ ಸ್ವಲ್ಪ ಕಡಿಮೆನೇ, ಅದರಿಂದ ನಾನು ಲಾರಿನೇ ಕೊಡಿಸಿ ಅಂದರು. ಆಗ ಅಂತೇಳಿ ನಮ್ಮ ತಂದೆಯವರು ನನಗೂ ನಮ್ಮ ಅಣ್ಣನಿಗೆ ಸೇರಿಸಿ ಒಂದು ಲಾರಿ ಕೊಡಿಸ್ತರು 71ರಲ್ಲಿ. ತಂದೆಯಿಂದ ಹಠ ಮಾಡಿ ಲಾರಿ ಪಡೆಯುವಲ್ಲಿ ಅಂತೂ ಯಶಸ್ವಿಯಾದ್ರು ಎಂಟಿಬಿ. ಕಂಪನಿಗಳಿಗೆ ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈ ಮಾಡೋ ಕೆಲಸ 3 ವರ್ಷ ಅಣ್ಣನ ಜೊತೆ ಸೇರಿ ಬಿಸ್ನೆಸ್ ಮಾಡಿದ ಎಂಟಿಬಿ ನಂತರ ಲಾರಿಯನ್ನ ಅಣ್ಣನಿಗೆ ಬಿಟ್ಟು ಇಟ್ಟಿಗೆ ಬಿಸ್ನೆಸ್ಗೆ ಕಾಲಿಟ್ರು. 1973ರಲ್ಲಿ 20 ಜನರನ್ನ ಇಟ್ಕೊಂಡು ನಾಟಿ ಇಟ್ಟಿಗೆ ಬಿಸ್ನೆಸ್ ಶುರು ಮಾಡಿದ್ರು. 2ನೇ ವರ್ಷಕ್ಕೆ ಲಾರಿ ತಗೊಂಡ್ರು, ಬಿಸ್ನೆಸ್ ಕ್ಲಿಕ್ ಆಯ್ತು. ನಂತರ 1976ರಲ್ಲಿ 23 ವರ್ಷ ವಯಸ್ಸಿನಲ್ಲಿ ಆಸ್ಪತ್ರೆ ಬೆಡ್ ಮೇಲೆ ಕೊನೆಯ ದಿನಗಳನ್ನ ಎಣಿಸುತ್ತಿದ್ದ ತಾಯಿಗೆ ಕೊಟ್ಟ ಭಾಷೆಯಂತೆ ಸಂಬಂಧಿಕರ ಹುಡುಗಿ ಶಾಂತಮ್ಮರನ್ನ ಮದುವೆಯಾದ್ರು ಎಂಟಿಬಿ. ಮದುವೆ ಆದ್ಮೇಲೆ ಕುಟುಂಬ ದೊಡ್ಡದಾಗಿತ್ತು. ಮನೆಯಲ್ಲಿ 3 ಜನ ಮಕ್ಕಳು, ಅವರ ಪತ್ನಿಯರು. ಹೀಗಾಗಿ ಎಂಟಿಬಿ ತಂದೆ 3ರಿಗೂ ಪ್ರತ್ಯೇಕ ಮನೆ ಮಾಡ್ಕೊಳ್ಳೋದಕ್ಕೆ ಸೂಚನೆ ನೀಡ್ತಾರೆ. ಉಳಿದಿಬ್ಬರು ಮಕ್ಕಳಿಗೆ ಮನೆ ಸಿಕ್ಕಿದ್ರೆ ಎಂಟಿಬಿ ಪಾಲಿಗೆ ಖಾಲಿ ಸೈಟ್ ಸಿಕ್ಕಿತ್ತು. ಸಹೋದರರಿಂದ ಧನ ಸಹಾಯ ಸಿಕ್ಕಿತ್ತು. ಇಟ್ಟಿಗೆ ಬಿಸ್ನೆಸ್ ಕೂಡ ಚೆನ್ನಾಗಿಯೇ ನಡೀತಾ ಇತ್ತು. ಉದ್ಯಮದಲ್ಲಿ ಉತ್ತುಂಗಕ್ಕೆ ಏರ್ತಾ ಇದ್ದ ಎಂಟಿಬಿ ರಾಜಕೀಯಕ್ಕೆ ಬಂದಿದ್ಯಾಕೆ ಹಾಗಾದ್ರೆ? ಆ ರೋಚಕ ಜರ್ನಿ ಇಲ್ಲಿದೆ ನೋಡಿ. ಇಸ್ವಿ ಇಟ್ಟಿಗೆ ಫ್ಯಾಕ್ಟರಿ ಮಾಡಬೇಕು ಅನ್ನೋ ಮನಸ್ಸು ಮಾಡ್ತಾರೆ ಎಂಟಿಬಿ. ಶೆಡ್ನಲ್ಲಿ ಕೆಲಸ ಶುರುವಾಗುತ್ತೆ. ತಂದೆ ಕೊಟ್ಟ 3 ಎಕರೆ ಜಮೀನು ಕೈನಲ್ಲಿತ್ತು. ಸುಮಾರು 5 ವರ್ಷ ಆಗುವಷ್ಟು ಹೊತ್ತಿಗೆ ಬಿಸ್ನೆಸ್ ಮತ್ತಷ್ಟು ಕೈ ಹಿಡಿದಿತ್ತು ಎಂಟಿಬಿಗೆ. 3 ಶೆಡ್ಗಳಿಂದ ಆರಂಭವಾದ ಬಿಸ್ನೆಸ್ 45 ಶೆಡ್ ಆಗುವವರೆಗೂ ಬೆಳೆದ್ಬಿಡ್ತು. ಗುಣಮಟ್ಟದ ಇಟ್ಟಿಗೆ ನೀಡುತ್ತಿದ್ದ ಎಂಟಿಬಿ 1 ಫ್ಯಾಕ್ಟರಿಯಿಂದ 2 ಫ್ಯಾಕ್ಟರಿ ಕಟ್ಟಿದ್ರು. ನೋಡ್ತಾ ನೋಡ್ತಾ ಇಟ್ಟಿಗೆ ಬಿಸ್ನೆಸ್ನಲ್ಲಿ ಕಾಂಪಿಟೇಟರ್ ಆದ್ರು ಎಂಟಿಬಿ. ಮಂಜುನಾಥ ಟೇಬಲ್ ಬ್ರಿಕ್ಸ್ ಎಂಟಿಬಿ ಬ್ರ್ಯಾಂಡ್ ಇಟ್ಟಿಗೆ ನಂಬರ್ 1 ಆಯ್ತು.
ಸರ್ವಿಸ್, ಎಂಟಿಬಿ ಬ್ರಿಕ್ಸ್, ಬಹುಶಃ ಎಂಟಿಬಿ ಅವರ ಗೋಲ್ಡನ್ ಯುಗ ಆರಂಭವಾಗಿತ್ತು. ಇದೇ ಎಂಟಿಬಿ ಬಗ್ಗೆ ಅವರ ತಂದೆ ಏನಂದ್ಕೊಂಡಿದ್ರು ಗೊತ್ತಾ? ನಮ್ಮ ತಂದೆಯವರು ತಿಳ್ಕೊಂಡಿದ್ರು, ಇವನು ಹುಟ್ಟಿರೋದು ಅಮಾಸ್ಯ ದಿವಸ, ಇವನಿಗೆ ಏನು ಇವನು ಬೆಳಿಲಿಕ್ಕಾಗಲ್ಲ ಜೀವನದಲ್ಲಿ, ಇವನು ಒಬ್ಬ ಕಳ್ಳನ ರೀತಿ ವರ್ತನೆ ಮಾಡ್ತಾನೆ, ರಾತ್ರಿ ಹೊತ್ತು ನಾನು ಸರಿಯಾಗಿ ಮನೆಗೆ ಬರ್ತಾ ಇರಲಿಲ್ಲ, ಹೋಗ್ಬಿಟ್ರೆ 3 ದಿವಸ 4 ದಿವಸ ಸ್ನೇಹಿತರ ಜೊತೆಲೇ ಇದ್ಬಿಡೀನಿ. ಆದ್ರೆ ತಂದೆ ಅಂದುಕೊಂಡಿದ್ದೆಲ್ಲ ಸುಳ್ಳಾಯ್ತು. 1976 ರಿಂದ 1985 ರವರೆಗೂ ಶ್ರಮ ಪಟ್ಟ ಮೇಲೆ ಒಳ್ಳೆಯ ಹೆಸರು ಬಂತು. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಫ್ಯಾಕ್ಟರಿಯಲ್ಲೇ ಇರ್ತಿದ್ರು ಎಂಟಿಬಿ. ಇಟ್ಟಿಗೆ ಮಣ್ಣಿಗಾಗಿ ಎಕರೆ ಗಟ್ಟಲೆ ಜಮೀನು ಖರೀದಿಸ್ತಾನೇ ಹೋದ್ರು. 1990ರ ಆರಂಭದಲ್ಲಿ ಹೂಡಿಯಲ್ಲಿ ಇಂಡಸ್ಟ್ರಿಯಲ್ ಶೆಡ್ ಮಾಡಿ ಬಾಡಿಗೆ ನೀಡೋಕೆ ಶುರು ಮಾಡಿದ್ರು. ಇಂದಿರಾ ನಗರದಲ್ಲಿ ಕಟ್ಟಡ, ರಿಚ್ಮಂಡ್ ರೋಡ್ ನಲ್ಲಿ ಕಟ್ಟಡ ಕಟ್ಟಿ ಬಾಡಿಗೆ ನೀಡಲು ಆರಂಭಿಸಿದ್ರು. ಎಲ್ಲವೂ ಕೈ ಹಿಡಿದ್ವು. ಹೀಗಿದ್ದ ಎಂಟಿಬಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಗೊತ್ತಾ? ನಾನು ರಾಜಕೀಯಕ್ಕೆ ನನ್ನ ಮನಸ್ಸು ಪೂರ್ವತವಾಗಿ ನಾನು ರಾಜಕೀಯಕ್ಕೆ ಹೋದನೆ ಇಲ್ಲ. ಈಗಲೇ ನಮ್ಮ ಸ್ನೇಹಿತರು ಜೊತೆಗಳಿದ್ದರು ಅಲ್ಲಿ. ಆಗ ಇದು ಹೊರತೂರು ವಿಧಾನಸಭಾ ಕ್ಷೇತ್ರ ಆಗಿತ್ತು. ಕೃಷ್ಣಪ್ಪ ಅಂತೇಳಿ ದೇವಸಂದ್ರದಲ್ಲಿ ನಮ್ಮ ಸ್ನೇಹಿತರು, ಅವರು ರಾಜಕೀಯವಾಗಿ ಕಾಂಗ್ರೆಸ್ಸಲ್ಲಿದ್ದರು. ಈ ಕಡೆ ಅಶ್ವಥ್ ನಾರಾಯಣ ರೆಡ್ಡಿ ಅಂತ ಒಬ್ಬ ರೆಡ್ಡಿ ಕಮ್ಯುನಿಟಿ, ಅವರು ದೊಡ್ಡನಕ್ಕಂತಿದ್ರು, ಅವರು JDSಲ್ಲಿದ್ದರು. ಆಗ ನಾನು ಭಾಳ ಆರ್ಥಿಕವಾಗಿ ಚೆನ್ನಾಗಿದೆ, ಅದಕ್ಕೆ ನನಗೆ ಭಾಳ ಪ್ರೆಷರ್ ಹಾಕಿ ನನ್ನ ರಾಜಕೀಯಕ್ಕೆ ಕರ್ಕೊಂಡೋದ್ರು. ಆಗ ಸುಮ್ಮನೆ ನಾನು ಜೊತೆಯಲ್ಲಿದ್ದೆ, ಏನಾದರೂ ಫಂಕ್ಷನ್ಗಳು ಗಿಂಕ್ಷನ್ಗಳು ಮಾಡಿದಾಗ ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಚುನಾವಣೆಗಳು ಬಂದಾಗ ಅವ್ರಿಗೆಲ್ಲ ಸ್ವಲ್ಪ ಆರ್ಥಿಕ ನೆರವು ನಾನು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೆ. ನಾನು 78 90 94 95 ವರೆಗೂ ನಾನು ಮಾಡ್ಕೊಂಡು ಬರ್ತಾ ಇದ್ದೆ. ಯಾವಾಗ ಮಹದೇವಪುರ ನಗರ ಸಭೆಯಾಗಿ ಬದಲಾಯಿತು, ಎಂಟಿಬಿ ರಾಜಕೀಯಕ್ಕೆ ಅಧಿಕೃತ ಎಂಟ್ರಿಯಾಗಲು ವೇದಿಕೆ ಸೃಷ್ಟಿಯಾಯಿತು. ಈ ವೇಳೆಗಾಗಲೇ ಕಾಂಗ್ರೆಸ್ನ ವಿವಿಧ ರ್ಯಾಲಿ ಸಮಾವೇಶಕ್ಕೆ ತೆರಳುತ್ತಿದ್ದರಿಂದ ಡಿಕೆ ಶಿವಕುಮಾರ್, ರಾಮಲಿಂಗಾರೆಡ್ಡಿ, ಎಚ್ಎಂ ರೇವಣ್ಣ ಎಲ್ಲರೂ ಪರಿಚಯವಾಗಿದ್ರು. 1996-97 ರಲ್ಲಿ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಒಂದೇ ಜಿಲ್ಲೆಯಾಗಿತ್ತು. ಆಗ್ಲೇ ಕಾಂಗ್ರೆಸ್ ನಾಯಕರು ಎಂಟಿಬಿಯನ್ನ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು. ಅಲ್ಲಿಂದ ಸಕ್ರಿಯ ರಾಜಕಾರಣ ಆರಂಭವಾಯಿತು. 2003 ರಲ್ಲಿ ಕಾವೇರಿ ನಗರ ವಾರ್ಡ್ನಲ್ಲಿ ಚುನಾವಣೆಗೆ ನಿಂತರು. ಮೊದಲ ಚುನಾವಣೆಯಲ್ಲೇ ಗೆಲುವು ಸಿಕ್ತು. ಅಲ್ಲಿಂದ ಮುಂದೆ ವಿಧಾನಸಭಾ ಚುನಾವಣೆಯ ಬೇಟೆ. 1999 ರಲ್ಲೇ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಡೆಲ್ಲಿ ಕರ್ಕೊಂಡೋದ್ರು ಜಾಫರ್ ಷರೀಫ್ ಅವರು. ಆಗ ಎಸ್ ಎಂ ಕೃಷ್ಣ ಅವರು ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದರು 1999 ರಲ್ಲಿ. KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು. ಆಗ ಹೋದಾಗ ನನಗೆ ಕೊಡಲಿಲ್ಲ. ಹಾಗೆ ಮುನಿಯಗೌಡ ಅಂತ ಒಬ್ಬ ಗೌಡರು ಹೊಸಕೋಟೆಯಿಂದ, ಅವ್ರಿಗೆ ಕೊಟ್ಟರು. ಮತ್ತು DK ಶಿವಕುಮಾರ್ ಅವರು, ನಮ್ಮ ಎ ಕೃಷ್ಣಪ್ಪನವರು, ಇಲ್ಲ ಹೊಸಕೋಟೆಗೆ ಮುನಿಯಗೌಡರಿಗೆ 3 ಸಾರಿ ಕಾಂಗ್ರೆಸ್ಸಿಂದ ನಾವು ಟಿಕೆಟ್ ಕೊಟ್ಟು ಅಭ್ಯರ್ಥಿ ಮಾಡಿದರು. ಅವರು ಭಾಳ ಪ್ರಬಲವಾಗಿದ್ದರು ಬಚ್ಚೇಗೌಡರು, ಎಸ್ ಎಂ ಕೃಷ್ಣ ಅವರು ಮತ್ತು ನಮ್ಮ ಮುನಿಯಗೌಡರು. ಅವ್ರ ಮನೆಗೆ ಕರೆದು DK ಶಿವಕುಮಾರ್ ಅವ್ರು ಹೇಳಿದ್ರು, ಅಲ್ಲೇ ಬೇರೆ ಯಾರು ಕೊಟ್ಟರು ಗೆಲ್ಲಕ್ಕಾಗಲ್ಲ, ಬಚ್ಚೇಗೌಡರು ಭಾಳ ಪ್ರಭಾವಿ ಆದ ವ್ಯಕ್ತಿ, ಅದು ನಿನಗೆ ಒಳ್ಳೆಯ ಹೆಸರಿದೆ ಅಲ್ಲಿ, ನಿಮ್ಮ ಕಮ್ಯುನಿಟಿ ಇದೆ ಅಲ್ಲಿ, ನಮ್ಮ ಮುಖಂಡರುಗಳು ಕೂಡ ಹೇಳ್ತಾರೆ ಎಂಟಿಬಿ ನಾಗರಾಜ್ಗೆ ಸಾರಿ ಟಿಕೆಟ್ ಕೊಡಿ ಅಂತ ನನ್ನನ್ನು ಕೇಳಿದ್ರು. ಆಯಿತು ಸರ್, ನಾನು ಸ್ವಲ್ಪ ದಿವಸ ಸಮಯಾವಕಾಶ ಕೊಡಿ, ನಾನು ಯೋಚನೆ ಮಾಡಿ ಬರ್ತೀನಿ ಅಂತೇಳಿ ನನ್ನ ಮನೆಗೆ ಬಂದು ನಮ್ಮ ಮನೆಯಲ್ಲೇ ಕೇಳಿದೆ. ನಮ್ಮ ಅಣ್ಣ ತಮ್ಮಂದರು, ನಮ್ಮ ತಾಯಿ, ನಮ್ಮ ತಂದೆ ತಾಯಿ ಇರಲಿಲ್ಲ, ಎಲ್ಲರೂ ಕೇಳಿದಾಗ ಅವ್ರು ಹೇಳಿದ್ರು, ನೀನು ರಾಜಕೀಯವಾಗಿ ಎಲ್ಲಿ ಬೇಕಾದರೂ ನಿಂತು ನಿನ್ನ ಶಾಸಕನಾಗೂ ಪರವಾಗಿಲ್ಲ, ಹೊಸಕೋಟೆ ಮಾತ್ರ ನಮಗೆ ಬೇಡ. ಹೊಸಕೋಟೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಕುಟುಂಬಸ್ಥರು ಹೇಳೋದಕ್ಕೂ ಅವರು ಆತಂಕಕ್ಕೂ ಕಾರಣ ಹೊಂದಿತ್ತು. ಯಾಕೆ ಅಂದರೆ ಅಲ್ಲಿ ಚುನಾವಣೆಗಳು ಬಂದಾಗ ಭಾಳ ಗಲಾಟೆಗಳು ಕೊಲೆಗಳಾದಂಥ ತಾಲೂಕು ಕ್ಷೇತ್ರ, ಇಡೀ ರಾಜ್ಯದಲ್ಲಿ ಯಾವುದಾದರೂ 15-20 ಕೊಲೆಗಳಾಗಿದ್ದಾವೆ. ಭಾಳ ಜನಗಳು ಆಸ್ತಿ ಹಾನಿ, ಮಾನ ಹಾನಿ, ಪ್ರಾಣಿ ಹಾನಿ, ಒಂದು ರೀತಿ ಬಿಹಾರ ಮಾದ್ಯದಲ್ಲಿ ಬೂತ್ ಕ್ಯಾಪ್ಚರ್ ಆಗೋದು, ಬೂತ್ ರಿಗ್ಗಿಂಗ್ ಮಾಡೋದು, ಬೂತ್ಗಳಲ್ಲಿ ಬೇರೆ ಪಾರ್ಟಿಯವ್ರನ್ನ ಓಟ್ ಹಾಕ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ಆ ರೀತಿಯಾದಂಥ ಒಂದು ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ನಿಂತು ಗೆದ್ದು ಬರೋದು ಭಾಳ ಕಷ್ಟ ಆಗಿತ್ತು. ಅದರಿಂದ ಯಾರೂ ಕೂಡ ಅಲ್ಲಿ ನಿಲ್ಲಕ್ಕೆ ಒಪ್ಪಲಿಲ್ಲ, ನಮ್ಮ ಮನೆಯಲ್ಲಿ ಒಪ್ಪಲಿಲ್ಲ, ನಮ್ಮ ಸ್ನೇಹಿತರು ಒಪ್ಪಲಿಲ್ಲ. ಹೊಸಕೋಟೆ ಬಿಟ್ಟು ಎಲ್ಲಾದರೂ ನಿಂತ್ಕೋ ಅಂತ ಹೇಳಿದ್ರು.
ಆದರೆ ಪಕ್ಷದ ಒತ್ತಡ ಹೆಚ್ಚಾಯಿತು. ಹೊಸಕೋಟೆಯಲ್ಲಿ ಬಚ್ಚೇಗೌಡ ಎದುರಿಸುವ ಅಭ್ಯರ್ಥಿ ಕಾಂಗ್ರೆಸ್ಗೆ ಬೇಕಿತ್ತು. ಹೀಗಾಗಿ ಧೈರ್ಯ ಮಾಡಿ ಕಂಟೆಸ್ಟ್ ಮಾಡಿದ್ರು ಎಂಟಿಬಿ. ಸರಿ, ಟಿಕೆಟ್ ಕೊಟ್ಟರು, ನಿಂತೆ ಚುನಾವಣೆಗೆ ನಿಂತೆ. ಭಾಳ ಗಲಾಟೆಗಳಾಯಿತು, ಹೊಡೆದಾಟಗಳಾಯಿತು. ನಮ್ಮದು ಮೂರು ಕಾರುಗಳು ಸುಟ್ಟುಬಿಟ್ರು, ಬೆಂಕಿ ಇಟ್ಟು ಒಂಬತ್ತು ಕಾರುಗಳು ಹೊಡೆದೆಲ್ಲ ಪುಡಿ ಪುಡಿ ಮಾಡಾಕ್ಬಿಟ್ರು. ನಮ್ಮ ಕಾರ್ಯಕರ್ತರನ್ನೆಲ್ಲ ಹೊಡೆದ್ರು. 25-30 ಬೂತ್ಗಳಲ್ಲಿ ನಾವು ಒಳಗಡೆನೇ ಬಿಟ್ಟಿಲ್ಲ ನಮ್ಮನ್ನು. ಇಷ್ಟೆಲ್ಲ ಗಲಾಟಿಗಳಾಗಿ ಚುನಾವಣೆಯೇ ಕ್ಯಾನ್ಸಲ್ ಆಗಿ ಕೊನೆಗೆ ಕೆಲ ಬೂತ್ಗಳಲ್ಲಿ ಮರು ಚುನಾವಣೆ ನಡೆಸಬೇಕಾಯಿತು. ಆ ಚುನಾವಣೆಯಲ್ಲಿ 850 ಓಟ್ಗಳಿಂದ ಗೆದ್ದು ಬೀಗಿದ್ರು ಎಂಟಿಬಿ. ಗೆದ್ದ ಕೂಡಲೇ ಎಂಟಿಬಿ ಮಾಡಿದ ಸಂಕಲ್ಪವೇನು ಗೊತ್ತಾ? ನಾನು ಫಸ್ಟು ತೀರ್ಮಾನ ಮಾಡಿದ್ದು ಇಷ್ಟೇ, ಈ ಕ್ಷೇತ್ರದಲ್ಲಿ ಇಷ್ಟೊಂದು ದೌರ್ಜನ್ಯ, ದಬ್ಬಾಳಿಕೆ, ಸರ್ವಾಧಿಕಾರ, ಡಿಕ್ಟೇಟರ್ಶಿಪ್ಪು, ಅಣಬಲ, ತೋಳ್ಬಲ ಇವೆಲ್ಲವನ್ನು ಉಪಯೋಗ ಮಾಡಿ ಮತದಾರರ ಮೇಲೆ ಇವರೊಂದು ಸರ್ವಾಧಿಕಾರ ಮಾಡ್ತಾ ಇದ್ರಲ್ಲ, ಆ ಸರ್ವಾಧಿಕಾರನ ಇಲ್ಲಿ ಮಟ್ಟ ಹಾಕಬೇಕು. ಜನರಿಗೆ ಸ್ವಾತಂತ್ರ್ಯರಾಗಿ ನೆಮ್ಮದಿಯಿಂದ ಬದುಕೋ ಅಂಥ ಒಂದು ವಾತಾವರಣ ಜನರಿಗೆ ಸೃಷ್ಟಿ ಮಾಡಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದರೂ ಕೂಡ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಹೊಸಕೋಟೆಗೆ ಸ್ವಾತಂತ್ರ್ಯ ಇಲ್ಲ. ಹೊಸಕೋಟೆ ಹೇಗೆ ಬ್ರಿಟಿಷರ ಆಡಳಿತ ಇತ್ತು ಅದೇ ರೀತಿಯಲ್ಲಿ 2004 ಬ್ರಿಟಿಷರ ಆಡಳಿತ ಇದ್ದಾಗೆ ಇತ್ತು ಹೊಸಕೋಟೆ ತಾಲೂಕು. ಅದು ಪ್ರಜಾತಂತ್ರದ ವ್ಯವಸ್ಥೆಯ ಅಡಿಯಲ್ಲಿ ಚುನಾವಣೆಗಳು ನಡೀತಾ ಇಲ್ಲ, ಅದೇ ಸರ್ವಾಧಿಕಾರ ಆಡಳಿತದಲ್ಲಿ ಚುನಾವಣೆಗಳು ನಡೀತಾ ಇದ್ದವು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೇಲೆ ವ್ಯವಹಾರದಿಂದ ದೂರಾದ್ರು ಎಂಟಿಬಿ. ಕೇವಲ ಇಟ್ಟಿಗೆ ಬಿಸ್ನೆಸ್ ಮಾತ್ರ ಮಾಡ್ತಿದ್ರು, ಆದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಹೆಚ್ಚಾಗ್ತಿದ್ದ ಹಾಗೆ ರಾ ಮೆಟೀರಿಯಲ್ ಕೊರತೆಯಿಂದ 2007-08 ಇಟ್ಟಿಗೆ ಫ್ಯಾಕ್ಟರಿಯನ್ನು ಬಂದ್ ಮಾಡಿದ್ರು. ಕೇವಲ ರಾಜಕೀಯದ ಮೇಲೆ ಮಾತ್ರ ಆಸಕ್ತಿ ಉಳಿಸಿಕೊಂಡ ಎಂಟಿಬಿ ದಿನದ 18 ಜನರ ಜೊತೆ ಕಳೆಯೋಕೆ ಶುರು ಮಾಡಿದ್ರು. ಆದ್ರೆ 2008 ಸೋಲಿನ ರುಚಿ ನೋಡಬೇಕಾಯ್ತು. 2008 ಸೋತೆ ನಾನು, 2004 ಗೆದ್ದೆ. 2008 ಬಚ್ಚೇಗೌಡರು JDS ಅಂದು BJPಗೆ ಹೋದರು. BJPಯಲ್ಲಿ 2008 ಗೆದ್ದರು. ಆಗ BJP ಸರ್ಕಾರ ಬಂತು, ಮೊನ್ನೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದರು. 2008-2013 ಮುಖ್ಯಮಂತ್ರಿಯಾಗಿದ್ದರು. ಬಚ್ಚೇಗೌಡರು ಕಾರ್ಮಿಕ ಮಂತ್ರಿ ಆಗಿದ್ದರು, ಮತ್ತು ರೇಷ್ಮೆ ಮಂತ್ರಿ ಖಾತೆ, ಎರಡು ಖಾತೆ ಮಂತ್ರಿಗಳಾಗಿದ್ದರು. ನಾನಾಗ ಸೋತಿದ್ದೆ. ನಾನು ಸೋತಿದ್ದರೂ ಕೂಡ ನಾನು ಪ್ರತಿನಿತ್ಯ ಕ್ಷೇತ್ರದಲ್ಲೇ ಇದ್ದೆ. ಸೋತಿ ಅಂತ ಜನರಿಂದ ದೂರಾಗದೆ ಅವರೊಂದು ಗಿದ್ದು ಅವರ ಸೇವೆ ಮಾಡಿದ್ದಕ್ಕೆ 2019 ಮತ್ತೆ ಎಂಟಿಬಿಯನ್ನ ಗೆಲ್ಲಿಸಿದ್ರು ಹೊಸಕೋಟೆ ಜನ. 2003 5 ವರ್ಷ ಚೆನ್ನಾಗಿ ಆಡಳಿತ ಆಯಿತು. ನಾನು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದೀನಿ. ಇಡೀ ಹೊಸಕೋಟೆ ತಾಲೂಕು ಏನಾದರೂ ಅಭಿವೃದ್ಧಿ ಆಗಿದೆ ಅಂದರೆ ಆ 5 ವರ್ಷದಲ್ಲಿ ಸುಮಾರು 1,200 ಆಗಷ್ಟು ಹಣ ಆ ತಾಲೂಕಿಗೆ ಖರ್ಚು ಮಾಡಿದ್ದೀನಿ. ಎಲ್ಲ ಹಳ್ಳಿಗಳಿಗೂ ನಾನು ಕೆಲಸ ಮಾಡಿ ಜನರಿಗೆ ಬೇಕಾದಂಥ ಕುಡಿಯ ನೀರು, ರಸ್ತೆಗಳು, ಪಾಠಶಾಲೆಗಳು, ರೇಷನ್ ಕಾರ್ಡು, ಮನೆಗಳು, ವಾಸ ಮಾಡಲಿಕ್ಕೆ ನಿವೇಶನಗಳು ಎಲ್ಲವನ್ನೂ ಕೂಡ, ಯಾಕೆಂದರೆ ಚೆನ್ನಾಗಿ ಸರ್ಕಾರ ಇತ್ತು. 5 ವರ್ಷ ಒಂದೇ ಸರ್ಕಾರ, ತಮಗೆ ಕೇಳಿದಷ್ಟು ಹಣ ಕೊಡ್ತಾಯಿದ್ರು. ಆಗ ಸರ್ಕಾರ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ವಿ. 2018 ಮತ್ತೆ ಚುನಾವಣೆ ನಡೆದಾಗಲೂ ಗೆದ್ದು ಬೀಗಿದ್ರು ಎಂಟಿಬಿ. ಆದ್ರೆ ಈ ಬಾರಿ ಬಂದಿದ್ದು ಮೈತ್ರಿ ಸರ್ಕಾರ. ಮುಖ್ಯಮಂತ್ರಿಯಾಗಿದ್ದು HD ಕುಮಾರಸ್ವಾಮಿ. ಕ್ಷೇತ್ರದ ಅಭಿವೃದ್ಧಿಗೆ ಸರಿಯಾಗಿ ಅನುದಾನ ಸಿಗೋದು ಕಷ್ಟವಾಯ್ತು. ಹೀಗಾಗಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಜನರಿಗಾಗಿ ಕಾಂಗ್ರೆಸ್ ಬಿಟ್ಟು BJP ಜೊತೆ ಕೈ ಜೋಡಿಸಿದ್ರು ಎಂಟಿಬಿ. ಆದ್ರೆ ಉಪಚುನಾವಣೆಯಲ್ಲಿ ಸೋಲ್ಬೇಕಾಯ್ತು. ಸೋತ್ರು ಪರಿಷತ್ ಸದಸ್ಯರಾದ ಎಂಟಿಬಿಗೆ ಅಬಕಾರಿ ಖಾತೆ ಸಿಕ್ತು. ಆದ್ರೆ ಜನರೊಂದಿಗೆ ಇರೋದಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ, ಜನ ಸೇವೆಗೆ ಅವಕಾಶ ಕಡಿಮೆ ಅನ್ನೋ ಕಾರಣಕ್ಕೆ ಆ ಖಾತೆಯನ್ನ ನೇರವಾಗಿ ತಿರಸ್ಕರಿಸಿದ್ರು ಎಂಟಿಬಿ ನಾಗರಾಜ್. ನನಗೆ ಅಬಕಾರಿ ಖಾತೆ ಬೇಡ ಅಂತೇಳಿ ಹೋಗಿ ನಾನು ಯಡಿಯೂರಪ್ಪನವ್ರು ಕೇಳಿಕೊಂಡೆ, ಮತ್ತು ಮೀಡಿಯಾಗಳು ಪ್ರೆಸ್ ಮುಂದೇನೂ ನಾನು ಹೇಳಿದೆ. ಇದರಲ್ಲಿ ಸಾರ್ವಜನಿಕವಾಗಿ ಬಡವರಿಗೆ ಏನಾದರೂ ಕೆಲಸ ಮಾಡೋಂಥ ಕೆಲಸ ಏನೂ ಇಲ್ಲ ಇಲ್ಲಿ, ಅದಕ್ಕೆ ನನಗೆ ಖಾತೆ ಬೇಡ, ನನಗೆ ಯಾರಾದರೂ ಕೆಲಸ ಮಾಡುವಂಥ ಖಾತೆ ಕೊಡಿರೋದನ್ನು ಬದಲಾವಣೆ ಮಾಡಿ ಪೌರಾಡಳಿತ ಈ ಖಾತೆ ಕೊಟ್ಟರು. ಮತ್ತು ಇನ್ನೊಂದು ಸಾರಿ ಮಂತ್ರಿಮಂಡಲ ಪುನರ್ರಚನೆ ಮಾಡುವಾಗ ಸಣ್ಣ ಕೈಗಾರಿಕೆ ಖಾತೆ ಕೊಟ್ಟರು. ಈಗ ಎರಡು ಖಾತೆಗಳು ಕೊಟ್ಟಿದ್ದಾರೆ.
ಈಗ ನನಗೆ ಭಾಳ ಖುಷಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಲಾಖೆಯಲ್ಲಿ. ಮೊನ್ನೆ ಯಡಿಯೂರಪ್ಪನವರು ಕೂಡ ಭಾಳ ಅಭಿವೃದ್ಧಿಗೆ ನಮಗೆ ಹಣ ಕೊಟ್ಟರು. ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಆದಮೇಲೆ ನಮ್ಮ ಇಲಾಖೆ ಪೌರಾಡಳಿತ ಇಲಾಖೆಗೆ ಸಾಕಷ್ಟು ಅನುದಾನಗಳು ಅನ್ನು ಕೊಟ್ಟರು. ಎರಡು ಖಾತೆಗಳನ್ನ ನಿಭಾಯಿಸುತ್ತಿದ್ದಾರೆ. ಪೌರಾಡಳಿತ ಇಲಾಖೆಯಲ್ಲಿ ಅಮೂಲ್ಯ ಬದಲಾವಣೆಗೆ ಪಣ ತೊಟ್ಟಿದ್ದಾರೆ. ಅದಕ್ಕಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ ಎಂಟಿಬಿ. ಬಿಎಸ್ ಯಡಿಯೂರಪ್ಪ ಬೊಮ್ಮಾಯಿ ಇಬ್ಬರಿಂದಲೂ ಉತ್ತಮ ಬೆಂಬಲ ಸಿಕ್ಕಿದೆ ಖಾತೆ ನಿರ್ವಹಣೆಗೆ, ಜನರ ಅಭಿವೃದ್ಧಿಗೆ ಅನ್ನೋ ಮಾತು ಎಂಟಿಬಿ ಅವರದ್ದು. ಬೆಳಗ್ಗೆ ನಾವು ಪ್ರಾರಂಭ 9:30 ಇಲ್ಲಿ ಬರ್ತಕ್ಕಂಥವ್ರನ್ನ ಪ್ರತಿನಿತ್ಯ 50-100 ಜನ ಬರ್ತಾರೆ ಇಲ್ಲಿ ಸಮಸ್ಯೆಗಳ ಬಗ್ಗೆ. ತಹಸೀಲ್ದಾರ್ ಇರ್ಬೋದು, ಡಿ ಸಿ ಇರ್ಬೋದು, ಎ ಸಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಮತ್ತು ನ್ಯಾಯಾಲಯಗಳಲ್ಲಿ ಕೋರ್ಟ್ಗಳಿರ್ಬೋದು, ಪೊಲೀಸ್ ಸ್ಟೇಷನಲ್ಲಿ ಕೇಸುಗಳಿರ್ಬೋದು, ಭಾಳಷ್ಟು ಸಮಸ್ಯೆಗಳು ತೊಗೊಂಡು ಬರ್ತಾರೆ. ಎಲ್ಲ ಸಮಸ್ಯೆಗಳು ಕೇಳಿ ಎಲ್ರಿಗೂ ನಾವು ಟೆಲಿಫೋನ್ ಮೂಲಕ ಅವ್ರಿಗೆ ಹೇಳಿ ಅವರವ್ರ ಕೆಲಸ ಆಗುವಂಥ ಕೆಲಸಗಳು ಸರ್ಕಾರದಲ್ಲಿ ಮಾಡುವಂಥದ್ದು ಅದು ಪ್ರತಿನಿತ್ಯ ನಾವು ಜನರ ಜೊತೆಯಲ್ಲಿ ಒಡನಾಟ ನಾವು ಇಟ್ಕೊಂಡಿದ್ದೇವೆ. ಕಾವೇರಿ 4ನೇ ಹಂತದ ನೀರು ಹೊಸಕೋಟಿಗೆ ಬರಬೇಕು, ಹೊಸಕೋಟಿಗೆ ಮೆಟ್ರೋ ಟ್ರೈನ್ ಬರಬೇಕು, ಇದು ಎಂಟಿಬಿ ನಾಗರಾಜ್ ಅವರ ಕನಸು. ಜೊತೆಗೆ ಮುಂದಿನ ಚುನಾವಣೆಗೆ ಪುತ್ರ ರಾಜೇಶ್ ನನ್ನ ನಿಲ್ಲಿಸಬೇಕು ಅನ್ನೋ ಕಾರ್ಯಕರ್ತರು, ಜನರ ಒತ್ತಡ ಎಂಟಿಬಿ ಅವರ ಮೇಲಿದೆ, ಅದನ್ನು ತೀರ್ಮಾನ ಮಾಡ್ತೀವಿ ಅಂತಾರೆ ಎಂಟಿಬಿ. ನಮ್ಮ ಅವಧಿಯಲ್ಲಿ ಮೆಟ್ರೋ ರೈಲು, ಕಾವೇರಿ ನೀರು ಹೊಸಕೋಟೆಗೆ ನಾವು ಕಡ್ಡಾಯವಾಗಿ ತರಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಈಗ ಕೆಲಸ ಮಾಡ್ತಾ ಇದ್ದೇವೆ, ಅದನ್ನು ಮಾಡ್ತೇವೆ. ಮುಂದಿನ ಚುನಾವಣೆಯಲ್ಲಿ ಕೂಡ ನಾವು ಭಾರತೀಯ ಪಕ್ಷದಿಂದ ನಾವು ಸ್ಪರ್ಧಿಗೆ ಮಾಡ್ತೇವೆ. ಈಗ ಕೆಲವು ಯೂತ್ಸು ಭಾಳ ಯೂತ್ಸೆಲ್ಲ ನೀವು ರಾಜೇಶ್ ನಿಲ್ಲಿಸಬೇಕು ಈ ಚುನಾವಣೆಯಲ್ಲಿ, ಅವ್ರನ್ನ ಚುನಾವಣೆ ಹಿಂದೆ ನಿಲ್ಲಿಸಬೇಕು, ನೀವು ಇದ್ದಂಗೆ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಭಾಳ ಜನ ಯುವಕರು ಬೇಡಿಕೆ ಇಟ್ಟಿದ್ದಾರೆ. ಅದನ್ನು ನಾವು ಕಾರ್ಯಕರ್ತರು, ಲೀಡ್ರುಗಳು ಮತ್ತು ಪಕ್ಷ ನಮ್ಮ ವರಿಷ್ಠರು ಅವರೆಲ್ಲ ಕೂಡ ನಾವು ಇನ್ನೂ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಚರ್ಚೆ ಮಾಡ್ತೀವಿ. ಕ್ಷೇತ್ರದಲ್ಲಿ ಸೋತಿದ್ರು ಕ್ಷೇತ್ರದ ಜನರಿಗಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದಾರೆ ಎಂಟಿಬಿ ನಾಗರಾಜ್. ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ ಸಂತೃಪ್ತಿ ಇದೆ, ಇನ್ನಷ್ಟು ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ. ಕೊನೆಯದಾಗಿ ಅವರು ಜನರಿಗೆ ನೀಡೋ ಭರವಸೆ ಇಷ್ಟೇ, ನಾವು ನಂಬಿದ್ದು ಮಂಜುನಾಥ ಸ್ವಾಮಿಯನ್ನ, ನಾವು ರಾಜಕೀಯದಲ್ಲಿ ಇರೋವರೆಗೂ ಜನರ ಕೈ ಬಿಡಲ್ಲ ಅನ್ನೋದು. ಆ ದೇವರ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ನಾವು ನಂಬಿರೋದು ಮಂಜುನಾಥ ಸ್ವಾಮಿ, ಎಲ್ಲ ದೇವರುಗಳು ನಂಬಿಕೆ ಇದೆ. ಆದರೆ ಮೊದಲನೇ ದೇವರು ನಮ್ಮ ಮನೆ ದೇವರೇ ಶಿವ, ಆ ಶಿವನ ಮೇಲೆ ನಂಬಿಕೆ ಇಟ್ಟರು. ಇವತ್ತು ಈ ಮಾತು ಹೇಳ್ತೇನೆ, ನಾವು ಎಷ್ಟು ದಿವಸ ರಾಜಕೀಯದಲ್ಲಿ ನಾವು ನಮ್ಮ ಕುಟುಂಬದವರು ಇರ್ತೇವೆ ಅಷ್ಟು ದಿವಸ ನಾವು ಆ ಬಡವರ ಸೇವೆ, ಪಕ್ಷದ ಸೇವೆ, ನಿಷ್ಠೆ, ನಿಯಮವಾಗಿ ನಾವು ಕೆಲಸ ಮಾಡ್ತೇವೆ. ಯಾವುದೇ ಆಸೆ ಅಂಶಗಳಿಗೆ ನಾನು ಬಲಿ ಆಗಲ್ಲ, ಆಗೂ ಇಲ್ಲ. ಒಟ್ಟಿನಲ್ಲಿ ಒಂದು ಕಾಲಕ್ಕೆ ಬಿಹಾರದಂತಿದ್ದ ಹೊಸಕೋಟೆ ಇವತ್ತು ಬದಲಾಗಿದೆ, ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಿದೆ, ಕೈಗಾರಿಕೆಗಳ ತಾಣವಾಗಿದೆ, ಉದ್ಯೋಗದ ಕಾಶಿಯಾಗಿದೆ. ಅಂದ್ರೆ ಅದಕ್ಕೆ ಕಾರಣ ಎಂಟಿಬಿ ನಾಗರಾಜ್ ಅನ್ನೋ ಮಾತು ಕ್ಷೇತ್ರದ ಜನರದ್ದು. ನಾಯಕನಾದವನಿಗೆ ಪ್ರಾಮಾಣಿಕತೆ ಇರಬೇಕು, ಜನರ ಮೇಲೆ ಅಕ್ಕರೆ ಇರಬೇಕು, ಕಾಳಜಿ ಇರಬೇಕು, ದೂರದೃಷ್ಟಿ ಇರಬೇಕು. ಒಟ್ಟಿನಲ್ಲಿ ಆ ಎಲ್ಲಾ ಗುಣಗಳೊಂದಿಗೆ ಇವತ್ತು ಜನನಾಯಕನಾಗಿ ಬೆಳೆದು ನಿಂತಿದ್ದಾರೆ ಎಂಟಿಬಿ ನಾಗರಾಜ್. ಇದಾಗೈತೆ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್. ಪ್ರತಿ ಕ್ಷಣ ನಿಮ್ಮೊಂದಿಗೆ.